Hi and welcome back to my channel Swara Madhyama. Nanu nimma Preetiya Surabhi Venkatesh. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಫಸ್ಟ್ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಪಕ್ಕದ ಇರೋದು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಯಾವುದೇ ವಿಡಿಯೋಸ್ ಹಾಕಿದ್ರು ನಿಮಗೆ ಕೂಡ ನೋಟಿಫಿಕೇಶನ್ಸ್ ಬರುತ್ತೆ, ಆಗ ನೀವು ಕೂಡ ವಿಡಿಯೋಗಳನ್ನ ನೋಡ್ಬೋದು. ಇವತ್ತಿನ ವಿಡಿಯೋನಲ್ಲಿ ನನ್ನ ಹತ್ರ ಇರೋವಂಥ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ನಾನು ಬೇರೆ ಬೇರೆ ಥರ ಹ್ಯಾಂಡ್ ಬ್ಯಾಗ್ಸ್ನ ಯೂಸ್ ಮಾಡಿದಾಗ ಕೆಲವರು ಕೇಳಿದ್ದೆ, ನಮಗೂ ಕೂಡ ತೋರಿಸಿ ಎಲ್ಲಿ ತೊಗೊಂಡ್ರಿ ಅಂತ ಕೂಡ ಹೇಳಿ, ನಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಂತ. ಸೊ ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನನ್ನ ಹತ್ರ ಇರೋವಂಥ ಹ್ಯಾಂಡ್ ಬ್ಯಾಗ್ಸ್ನ ತೋರಿಸ್ತೀನಿ. ಆ್ಯಂಡ್ ನಾನು ಹ್ಯಾಂಡ್ ಬ್ಯಾಗ್ಸ್ಗೆ ಫ್ಯಾನ್ ಏನಲ್ಲ, ಸೊ ತುಂಬ ಒಳ್ಳೊಳ್ಳೆ ಬ್ರ್ಯಾಂಡ್ಗಳಾಗಿರ್ಬೋದು ಅಥವಾ ತುಂಬ ಕಲೆಕ್ಷನ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ನಾನೇನು ಇಟ್ಕೊಂಡಿಲ್ಲ. ಬಟ್ ನನ್ನ ಕಾಲೇಜಲ್ಲಿ ಇದ್ದಾಗ ತುಂಬಾ ಇಷ್ಟ ಆಯಿತು ನನಗೆ ಹ್ಯಾಂಡ್ ಬ್ಯಾಗ್ಸ್ ಕ್ಯಾರಿ ಮಾಡಬೇಕು ಅಂತ. ಬಟ್ ಈಗ ಹೋಗ್ತಾ ಹೋಗ್ತಾ ಎಲ್ಲನೂ ಒಂದು ಫೋನಲ್ಲೇ ಆಗುತ್ತೆ, ಸೊ ಹಾಗಾಗಿ ಕ್ಯಾಶ್ ಕ್ಯಾರಿ ಮಾಡೋದು ಬೇರೆ ಇಲ್ಲ. ನಾನು ತುಂಬ ಮೇಕಪ್ ಮೆಟೀರಿಯಲ್ಸ್ ಎಲ್ಲ ಇಟ್ಕೊಳ್ಳೋದು ಇದೆಲ್ಲ ನಂಗೆ ಅಷ್ಟೊಂದು ಫಸ್ಟಿಂದ ಅಭ್ಯಾಸ ಇಲ್ಲ. ಬಟ್ ಅದನ್ನು ಯೂಶ್ವಲಿ ಹ್ಯಾಂಡ್ ಬ್ಯಾಗ್ಸ್ನ ಹುಡುಗಿರು ಅಂದರೆ ಇಷ್ಟಪಟ್ಟೆ ಬರ್ತೀವಿ, ಬೇರೆ ಬೇರೆ ಕಲರ್ ಡಿಸೈನ್ ಬೇರೆ ಬೇರೆ ಬ್ರ್ಯಾಂಡ್ ಪ್ರತಿಯೊಂದನ್ನು ಇಟ್ಕೊಂಡಿರ್ತೀವಿ. ಸೊ ಅದೇ ಥರ ನಾನು ಕೂಡ ತುಂಬ ಮಿನಿಮಲ್ ಆಗಿ ಕೆಲವು ಹ್ಯಾಂಡ್ ಬ್ಯಾಗ್ಸ್ನ ಇಟ್ಕೊಂಡಿದ್ದೀನಿ. ಸೊ ನಿಮ್ಗಳ ಮುಂದೆ ಇವತ್ತು ನನ್ನ ಹ್ಯಾಂಡ್ ಬ್ಯಾಗ್ಸ್ ಕಲೆಕ್ಷನ್ಸ್ನ ತೋರಿಸ್ತೇನೆ. ಸೊ ಫಸ್ಟ್ ನನ್ನ ಕಲೆಕ್ಷನ್ಗಳಲ್ಲಿ ತೋರಿಸ್ತಿರೋದು ನನ್ನ ಹತ್ರ ಕೂಡ ಕೆಲವು ಸ್ಲಿಂಗ್ ಬ್ಯಾಗ್ಗಳು ಇದೆ. ಸ್ಲಿಂಗ್ ಬ್ಯಾಗ್ಗಳು ತುಂಬ ಕಾಸ್ಟ್ಲಿ ಇದೇನೂ ಅಲ್ಲ, ಆ್ಯಂಡ್ ಯಾವುದು ತುಂಬ ಬ್ರ್ಯಾಂಡೆಡ್ ಕೂಡ ಅಲ್ಲ. ಸುಮಾರು ಈಗ ರೋಡ್ ಸೈಡಲ್ಲಿ ಕೂಡ ಸುಮಾರು ಸಿಗುತ್ತೆ. ಸೊ ಆ ಥರದ್ದು ನಾನು ಕೂಡ ಒಂದು 4-5 ಸ್ಲಿಂಗ್ ಬ್ಯಾಗ್ನ ಇಟ್ಕೊಂಡಿದ್ದೀನಿ. ಫಸ್ಟ್ ನಿಮಗೂ ಕೂಡ ಅದನ್ನು ತೋರಿಸ್ತೇನೆ. ತುಂಬ ಮಿನಿಮಲ್ಲಾಗಿ ಇರುವಂಥ ನನ್ನ ಹತ್ರ ಒಂದು ಸ್ಲಿಂಗ್ ಬ್ಯಾಗ್, ಈ ಥರದ್ದು ಒಂದು ಸ್ಲಿಂಗ್ ಬ್ಯಾಗ್ ಇಟ್ಕೊಂಡಿದ್ದೀನಿ. ಇದೇನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ಟೂ ವೀಲರ್ನಲ್ಲಿ ಅರ್ಜೆಂಟಾಗಿ ಹತ್ತಿರ ಎಲ್ಲಾದರೂ ಹೋಗಬೇಕಾದ್ರೆ ಒಂದು ಸ್ವಲ್ಪ ಸ್ವಲ್ಪ ದುಡ್ಡು ಒಂದು ಫೋನ್ ಹಿಡಿಸೋ ಅಷ್ಟು ಮಾತ್ರ ಈ ಒಂದು ಬ್ಯಾಗ್ ಇರೋದು. ಯೂಶಲಿ ಬೇರೆ ಬೇರೆ ಬ್ಯಾಗ್ಗಳನ್ನ ನೀವು ಗಾಡಿ ಟೂ ವೀಲರ್ ಓಡಿಸೋಂಗಿದೆ ಅದರದ್ದು ಡಿಕ್ಕಿನಲ್ಲಿ ಹಾಕೋತೀವಿ, ಇಲ್ಲ ಮತ್ತೆ ದೊಡ್ಡ ಹ್ಯಾಂಡ್ ಬ್ಯಾಗ್ ಅದೇ ಮುಂದೆ ಇಟ್ಕೋಬೇಕಾಗತ್ತೆ. ಸೊ ಅದರ ಬದಲು ಇದ್ರದ್ದು ಒಂದು ಚಿಕ್ಕ ಸ್ಲಿಂಗ್ ಬ್ಯಾಗ್ ಇದ್ರೆ ಈಸಿ ಟು ಆಕ್ಸೆಸ್, ಈಸಿ ಟು ಕ್ಯಾರಿ, ಹಾಗೆ ನೀವು ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ಕೂಡ ಇಟ್ಕೋಬಹುದು. ಸೊ ಈ ಥರ ಒಂದು ತುಂಬ ಸಿಂಪಲ್ ಆಗಿ ಈ ಥರ ಕ್ರಾಸ್ ಬಾಡಿ ಬ್ಯಾಗ್ ನಾನು ಒಂದು ಇಟ್ಕೊಂಡಿದ್ದೀನಿ. ಇದನ್ನು ನೀವು ಕೂಡ ತುಂಬ ಜನ ಡಿ ಮಾರ್ಟ್ಗೆ ಹೋದರೆ ನೋಡಿರ್ತೀರಾ. ಸೊ ಡಿ ಮಾರ್ಟ್ನಲ್ಲಿ ಪರ್ಚೇಸ್ ಮಾಡಿದಂಥ ಫಸ್ಟ್ ಸ್ಲಿಂಗ್ ಬ್ಯಾಗ್ ಇದೆ. ಆ್ಯಕ್ಚುಲಿ ಇದು ತುಂಬಾ ಕಮ್ಮಿ ದುಡ್ಡಲ್ಲಿ ತೊಗೊಂಡಿದ್ದು, ಅರೌಂಡ್ 199 ರುಪೀಸ್ ಏನೋ ಕೊಟ್ಟೆ ಅಷ್ಟೇ ಈ ಒಂದು ಸ್ಲಿಂಗ್ ಬ್ಯಾಗ್ಗೆ. ಅದಾದಮೇಲೆ ನೆಕ್ಸ್ಟ್ ಬ್ಯಾಗ್ ನಾನು ನಿಮಗೆ ತೋರಿಸ್ತಿರೋದು ಇದು ತುಂಬಾ ಹಳೆ ಬ್ಯಾಗ್. ಆ್ಯಕ್ಚುಲಿ ನಾನು ಇದು ಕಾಲೇಜಲ್ಲಿ ಇದ್ದಾಗ ಪರ್ಚೇಸ್ ಮಾಡಿದಂಥ ಒಂದು ಬ್ಯಾಗ್. ಟೂರ್ಗೆಲ್ಲ ಹೋಗಬೇಕಾದ್ರೆ ಈ ಥರ ಬ್ಯಾಗ್ಸ್ಗಳು ಹೋಗೋಕೆ ತುಂಬಾ ಪ್ರಿಫರ್ ಮಾಡ್ತಾ ಇದ್ವಿ, ಯಾಕೆಂದರೆ ಏನಾದರೂ ಕ್ಯಾರಿ ಮಾಡಬೇಕಾದ್ರೆ ಆ್ಯಂಡ್ ಆ್ಯಕ್ಚುಲಿ ಅವಾಗ ಫೋನ್ ಗೀನ್ ಅದರದೆಲ್ಲ ಏನೂ ಇರ್ತಿರಲಿಲ್ಲ. ಸೊ ಈ ಥರ ತುಂಬ ಶಾರ್ಟ್ ಬ್ಯಾಗ್ ಜೀನ್ಸ್ ಎಲ್ಲ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ಒಂದು ಬ್ಯಾಗ್ ಕೂಡ ನಾನು ತೊಗೊಂಡಿದ್ದೆ. ಇದು ಅವಾಗ ಆಲ್ಮೋಸ್ಟ್ 250 ರುಪೀಸ್ ಏನೋ ಕೊಟ್ಟಿದ್ದೆ ಅಷ್ಟೇ ನನ್ನ ಅಕ್ಕ ಇರೋದು. ನನಗೆ ಇದ್ರ ಬಗ್ಗೆ ಇನ್ನೇನು ಬೇರೆ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ವೆರಿ ಕ್ಯೂಟ್ ಆಗಿರೋವಂಥ ಕ್ಯೂಟ್ ಬ್ಯಾಗ್ ಇದು. ಸೊ ಇಷ್ಟ ಆದಮೇಲೆ ನನಗೆ ಇದು ಒಂದು ತುಂಬ ಫೇವ್ರೆಟ್ ಬ್ಯಾಗ್. ಆ್ಯಕ್ಚುಲಿ ಇದ್ರೊಳಗೆ ಏನು ಕಂಪಾರ್ಟ್ಮೆಂಟ್ಸ್ ಎಲ್ಲ ಏನೂ ಇಲ್ಲ. ಇದು ಆ್ಯಕ್ಚುಲಿ ಯಾರೋ ನನಗೆ ನೆಟ್ ಮಾಡಿ ಕಳಿಸಿದ್ರು. ಸೊ ಈ ಥರ ಏನೂ ಇಲ್ಲ, ಸುಮ್ಮನೆ ಒಂದೇ ಒಂದು ಪೌಚ್ ಅಷ್ಟೇ. ಇದಕ್ಕೆ ಬಟನ್ಸ್ ಎಲ್ಲ ಏನೂ ಕೊಟ್ಟಿಲ್ಲ, ಈ ಥರದ ಒಂದು ಬೀಡ್ ಕೊಟ್ಟಿದ್ದಾರೆ, ಬೀಡ್ನ ಇದರೊಳಗೆ ಹಾಕೊಳ್ಳೋದು ಅಷ್ಟೇ. ಸೊ ಈ ಥರ ಲಾಕ್ ಆಗುತ್ತೆ ಇದು. ತುಂಬ ಚೆನ್ನಾಗಿ ಇದನ್ನು ಆ್ಯಕ್ಚುಲಿ ನಿಟ್ ಮಾಡಿದ್ರು ಅಂದರೆ ಇದು ಕೈಯಲ್ಲಿ ಮಾಡಿರೋಂಥ ಬ್ಯಾಗ್ ಇದು. ಸೊ ಹಾಗಾಗಿ ಇದನ್ನು ತುಂಬ ದಿವಸದಿಂದ ಇದನ್ನು ಕೂಡ ಇಟ್ಕೊಂಡಿದ್ದೀನಿ, ವೇಸ್ಟ್ ಮಾಡಿಲ್ಲ. ನನಗೆ ತುಂಬಾ ಇಷ್ಟ ಇದು ಕೂಡ. ನೀವು ಜೀನ್ಸ್ ಹಾಕೊಂಡಾಗ ಇಲ್ಲ ಗಾಡಿ ಮೇಲೆ ಹೋಗ್ತಿದ್ದೀರಾ ಅಂದರೆ ಈಸಿ ಆಕ್ಸೆಸ್ ನಿಮ್ಮ ಫೋನ್ಗಳಿಗೆ. ಅದಾದಮೇಲೆ ನೆಕ್ಸ್ಟ್ ಜೂಟ್ ಕಾಟನಲ್ಲಿ ಕೂಡ ಒಂದು ಸ್ಲಿಂಗ್ ಬ್ಯಾಗ್ನ ಇಟ್ಕೊಂಡಿದ್ದೀನಿ. ಸೊ ಇದು ಈ ಥರ ಬರುತ್ತೆ. ಆ್ಯಂಡ್ ಇದರದೆಲ್ಲ ಸುಮಾರು ಬೇರೆ ಬೇರೆ ಯಾವುದೋ ಸೇಲ್ಗೆ ಹೋದಾಗ ಇದನ್ನು ತೊಗೊಂಡು ಬಂದಿದ್ದು ಅಷ್ಟೇ. ಇದಕ್ಕೆ ಕೂಡ ಒಂದು 200-250 ರುಪೀಸ ಕೊಟ್ಟಿದೆ. ಬಟ್ ಇದರದ್ದು ಅಡ್ವಾಂಟೇಜ್ ಏನಂದರೆ ಪೌಚಸ್ ಆ್ಯಕ್ಚುಲಿ ಜಾಸ್ತಿ ಇದೆ ಅಂತ ಕಾಣಿಸ್ತಿರ್ಬೋದು. ಇಲ್ಲೊಂದು ಪೌಚ್ ಇದೆ, ಇಲ್ಲೊಂದು ಇದೆ, ಹಾಗೆ ಇಲ್ಲೂ ಒಂದು ಇದೆ. ಸೊ ಇದು ಓಪನ್ ಮಾಡಿದ್ರೆ ಇಲ್ಲಿ ಕೂಡ ಒಂದು ಪೌಚ್ ಕೊಟ್ಟಿದ್ದಾರೆ. ಸೊ ಪೌಚಸ್ ತುಂಬಾ ಜಾಸ್ತಿ ಇದೆ ಆ್ಯಂಡ್ ಸ್ವಲ್ಪ ಜಾಸ್ತಿ ಮೆಟೀರಿಯಲ್ಸ್ ಕೂಡ ಇದರೊಳಗೆ ಇಟ್ಕೋಬೋದು ಅಂತ ಈ ಥರದ್ದು ಒಂದು ಸ್ಲಿಂಗ್ ಬ್ಯಾಗ್ನ ಕೂಡ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಕೂಡ ನಾರ್ಮಲ್ ಕ್ರಾಸ್ ಬಾಡಿ ಬ್ಯಾಗ್, ಈ ಥರ ಹಾಕೊಳ್ಳೋಕ್ಕೆ ಈಸಿ ಅಂತ. ಈ ಥರ ಲಾಂಗಲ್ಲಿ ಇರೋವಂಥ ಬ್ಯಾಗ್ಗಳು ಅಂದರೆ ಇದು ನಾರ್ಮಲ್ ಸ್ಲಿಂಗ್ ಬ್ಯಾಗ್ಸನ್ನೇ, ಬಟ್ ಸ್ವಲ್ಪ ದೊಡ್ಡದಾಗಿ ಇರೋವಂಥದ್ರಲ್ಲಿ ಕೂಡ ಸುಮಾರು ಕಲೆಕ್ಷನ್ಸ್ ಈ ನಡುವೆ ಸಿಗುತ್ತೆ. ಈ ಥರದ್ರಲ್ಲಿ ನೀವು ನಿಮಗೆ ಸ್ವಲ್ಪ ಎಷ್ಟು ಪ್ರಾಡಕ್ಟ್ಸ್ ಬೇಕೋ ಅದು ಜಾಸ್ತಿನೇ ಹಿಡಿಸುತ್ತೆ ಚಿಕ್ಕದು ಸ್ಲಿಂಗ್ ಬ್ಯಾಗ್ಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಇದರೊಳಗೆ ಕೂಡ ಬೇರೆ ಬೇರೆ ಥರ ಕಂಪಾರ್ಟ್ಮೆಂಟ್ಸ್ ಕೂಡ ಕೊಟ್ಟಿರ್ತಾರೆ. ಆರಾಮಾಗಿ ನೀವೇನಾದರೂ ನಿಮ್ಮ ಮೇಕಪ್ ಪ್ರಾಡಕ್ಟ್ಸ್ನ ಕೂಡ ಇಟ್ಕೋತೀರಾ ಅಂದರೆ ಈ ಥರ ಬ್ಯಾಗ್ಗಳಲ್ಲಿ ಆರಾಮಾಗಿ ಇಟ್ಕೋಬೋದು. ಆ್ಯಂಡ್ ಈ ಥರದ್ದು ಕ್ರಾಸ್ ಬಾಡಿಗಿಂತ ಈ ಥರ ಒಂದು ಸೈಡ್ ಬ್ಯಾಗ್ಗಳು ಹಾಕೊಂಡ್ರೆ ಆ್ಯಕ್ಚುಲಿ ಸ್ಯಾರಿಗಳು ವೇರ್ ಮಾಡಿದಾಗ ಅಥವಾ ಈವನ್ ಜೀನ್ಸ್ ಹಾಕೊಂಡಾಗ ಸ್ಟೈಲಾಗಿ ಕೂಡ ಕಾಣಿಸುತ್ತೆ ಈ ಥರ ಬ್ಯಾಗ್ಗಳು. ಸೊ ಅದೇ ಥರದಲ್ಲೇ ನೆಕ್ಸ್ಟ್ ಇದು ನನ್ನ ಒನ್ ಆಫ್ ದ ಫೇವ್ರೇಟ್ಸ್. ನಿಮಗೆ ತೋರಿಸಿದೆ ಇದೆ, ನಾನು ಆ್ಯಕ್ಚುಲಿ ಮಲ್ಲೇಶ್ವರಮಲ್ಲಿ ಪರ್ಚೇಸ್ ಮಾಡಿದ್ದು ರೋಡ್ ಸೈಡ್ ಅಂತ. ಸೊ ಇದನ್ನು ಅರೌಂಡ್ 250 ರುಪೀಸೋ 300 ರುಪೀಸೋ ಪೇ ಮಾಡಿದೆ ಅಷ್ಟೇ. ತುಂಬಾ ಚೆನ್ನಾಗಿದೆ ಬ್ಯಾಗ್ ಆ್ಯಂಡ್ ಹಾಗೆ ಇದು ವಾಷೆಬಲ್ ಕೂಡ. ಇದಕ್ಕೆ ನೀವು ಕಂಪಾರ್ಟ್ಮೆಂಟ್ಸ್ ನೋಡಿದ್ರೆ ಸ್ವಲ್ಪ ದೊಡ್ಡದಾಗಿ ಕೂಡ ಇದೆ. ಆ್ಯಂಡ್ ನಿಮ್ಮ ಕುರ್ತಾಸ್ ಎಲ್ಲ ಸ್ಯಾರೀಸ್ ಈ ಥರದ್ದೆಲ್ಲ ಹಾಕೋತೀರಾ ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಹಾಗೆ ಇದನ್ನು ಜೀನ್ಸ್ಗೆ ಕೂಡ ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ಸೊ ಇದನ್ನ ಕೂಡ ನೀವು ಲೆಂತ್ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಒಂದ್ ಸೈಡ್ ಹಾಕೊಂಡ್ರೆ ಬ್ಯಾಕ್ ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ಅದೇ ತರ ಸ್ಲಿಂಗ್ ಬ್ಯಾಗ್ ಅಥವಾ ಒನ್ ಸೈಡ್ ಬ್ಯಾಗ್ ಗಳು ಹಾಕೋತೀರಾ ಅಂದ್ರೆ ನೆಕ್ಸ್ಟ್ ನ ಹತ್ರ ಬ್ಯಾಗ್ ಇರೋದು ಈ ತರ ತುಂಬಾ ಕ್ರೀಮ್ ಕಲರ್ ನಲ್ಲಿ ಇರುವಂತದ್ದು. ಅಂಡ್ ಇದರದ್ದು ಬಕ್ಕಲ್ ಕೂಡ ಕೊಟ್ಟಿದ್ದಾರೆ ಈ ತರ ಫ್ಯಾಷನ್ ಆಗಿ ಇರುತ್ತೆ. ಅಂಡ್ ಒಂದು ಜಿಪ್ ಇದೆ, ಒಂದೇ ಕಂಪಾರ್ಟ್ಮೆಂಟ್ ಆಕ್ಚುಲಿ ಇದ್ರೊಳಗೆ ಇರೋದು. ಸೊ ಇದು ತುಂಬಾ ಪೀಚ್ ಕಲರ್ ಕಲರ್ ತುಂಬಾನೇ ಚೆನ್ನಾಗಿದೆ. ಅಂಡ್ ಹಾಗೆ ಇದನ್ನ ತರ್ಸ್ಕೊಂಡಿದ್ದು ನಾನು ಯು ಎಸ್ ಇಂದ. ಇದು ಆಕ್ಚುಲಿ ವಾಷೇಬಲ್, ಸ್ವಲ್ಪ ಈಗ ವಾಶ್ ಮಾಡಿರಲ್ಲ ತುಂಬಾ ದಿವಸ ನನ್ನ ಹಂಗೆ ಇಟ್ಬಿಟ್ಟಿದೆ ಅಂದ್ರೆ ಸ್ವಲ್ಪ ಲೈಟ್ ಆಗಿ ಮಧ್ಯ ಕೊಳೆ ತರ ಆಗಿದೆ. ಬಟ್ ಇದನ್ನ ಈಸಿಯಾಗಿ ವಾಶ್ ಮಾಡ್ಬೋದು. ಇದು ಆಕ್ಚುಲಿ ಒಂದು ಸೆಟ್ ಅಲ್ಲಿ ಬ್ಯಾಗ್ ತರ್ಸ್ಕೊಂಡಿದ್ದು ಯು ಎಸ್ ಇಂದ, ತುಂಬಾನೇ ಕಮ್ಮಿಗೆ ಕೂಡ ಸಿಕ್ತು. ಸೊ ಇದ್ರೊಳಗೆ ಎರಡು ಬ್ಯಾಗ್ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ. ಈ ತರದ್ದು ಚೆನ್ನಾಗಿದೆ, ನಿಮ್ಗೆ ಕೂಡ ಇನ್ನೊಂದು ತೋರಿಸ್ತೀನಿ ಯಾವ ತರ ಇದೆ ಅಂತ. ಸೊ ಯಾವ್ದರ ಒಂದು ಪಾರ್ಟಿಗಳಿಗೆ ಅಥವಾ ತುಂಬಾ ಸಿಂಪಲ್ ಆಗಿರೋ ಮದ್ವೆ ಮನೆಗೆ ನೀವು ಹ್ಯಾಂಗ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಈ ತರ ಶಾರ್ಟ್ ಬ್ಯಾಗ್ಸ್ ಕೂಡ ಕ್ಯಾರಿ ಮಾಡಬಹುದು. ನಿಮ್ಗೆ ಈ ತರ ಒಂದು ಲೆಂತ್ ಬ್ಯಾಗ್ ತೋರಿಸಿದ್ನಲ್ಲ ಅದೇ ಸೇಮ್ ಸೆಟ್ ಅಲ್ಲಿ ಇದು ಕೂಡ ಬಂದಿತ್ತು. ಇದ್ರ ಆಕ್ಚುಲಿ 5 ಬ್ಯಾಗ್ ಗಳಿದೆ ಬೇರೆ ಬೇರೆ ತರದ್ದು, ನನ್ನ ಹತ್ರ ಸದ್ಯಕ್ಕೆ ಎರಡೇನೆ ಇರೋದು. ಸೊ ಇದ್ರಲ್ಲಿ ಇದು ಕೂಡ ಒಂದೇ ಒಂದು ಜಿಪ್ ಇರೋದು, ತುಂಬಾನೇ ಫ್ಯಾಷನ್ ಆಗಿ ಕೂಡ ಕಾಣಿಸುತ್ತೆ. ಸೊ ನೀವ್ ಯಾವ್ದಾರ ಒಂದು ಸ್ಯಾರಿ ಹಾಕೋತೀರಾ ಇಲ್ಲ ಇದರ ಪಾರ್ಟೀಸ್ಗೆ ನೈಟ್ ಪಾರ್ಟೀಸ್ಗೆಲ್ಲ ಹೋಗ್ತೀರಾ ಅಂದ್ರೆ ಸೊ ಈ ತರ ನೀವು ಕೈಯಲ್ಲಿ ಇಟ್ಕೊಂಡು ಕ್ಯಾರಿ ಮಾಡಕ್ಕೆ ತುಂಬಾನೇ ಚೆನ್ನಾಗಿದೆ. ಅಂಡ್ ಇದು ನಂಗೆ ತುಂಬಾನೇ ಕ್ಯೂಟ್ ಆಗಿ ತುಂಬಾ ಇಷ್ಟ ಆಗುತ್ತೆ, ಕ್ಯಾರಿ ಮಾಡೋದು ಕೂಡ ಈಸಿ ಇಂಥ ಬ್ಯಾಗ್ಸ್ನ. ಸೊ ನೆಕ್ಸ್ಟ್ ಇರೋದು ನನ್ನ ಹತ್ರ ಆಕ್ಚುಲಿ ಬ್ರ್ಯಾಂಡೆಡ್ ಬ್ಯಾಗ್, ಗುಚ್ಚಿ ಅವರ ಒಂದು ಬ್ರ್ಯಾಂಡೆಡ್ ಬ್ಯಾಗ್ ನನಗೆ ತಗೊಂಡಿದ್ದು. ಸೊ ಆಕ್ಚುಲಿ ತಗೊಂಡಿದ್ದಲ್ಲ ನನಗೆ ಗಿಫ್ಟ್ ಮಾಡಿದ್ದು, ಗಿಫ್ಟ್ ಕೊಟ್ಟಂತ ಒಂದು ಬ್ಯಾಗ್ ಇದು, ತುಂಬಾನೇ ಚೆನ್ನಾಗಿದೆ, ತುಂಬಾ ವರ್ಷ ಕೂಡ ಆಗಿದೆ. ಸೊ ಗುಚ್ಚಿ ಕಂಪನಿ ತುಂಬಾ ಜನಕ್ಕೆ ಗೊತ್ತೇ ಇರುತ್ತೆ. ಅಂಡ್ ಇದು ಸ್ವಲ್ಪ ಕಾಸ್ಟ್ಲಿಯರ್ ಸೈಡ್ ನಲ್ಲಿ ಇರುವಂತ ಬ್ಯಾಗ್ ನನಗೆ ಗಿಫ್ಟ್ ಕೊಟ್ಟಿದ್ದು. ಸೊ ಹಾಗಾಗಿ ಎಕ್ಸಾಕ್ಟ್ ಕಾಸ್ಟ್ ಎಷ್ಟು ಅನ್ನೋದು ನನಗೆ ಗೊತ್ತಿಲ್ಲ. ಇದನ್ನ ಕೂಡ ನೀವು ಯಾವ್ದಾರ ಒಂದು ಪಾರ್ಟಿಗೆಲ್ಲ ತಗೊಂಡೋಗ್ತೀರಾ, ತುಂಬಾ ಚಿಕ್ಕದಾಗಿ ಇರುವಂತ ಒಂದು ಹ್ಯಾಂಡ್ ಬ್ಯಾಗ್ ಇದು. ಸೊ ಇದನ್ನ ವೇರ್ ಮಾಡಿದಾಗ ನಿಮ್ಗೆ ಇಷ್ಟೇ ಬರೋದು, ತುಂಬಾ ಜಾಸ್ತಿ ಏನು ಪ್ರಾಡಕ್ಟ್ಸ್ ಇಟ್ಕೊಳಕ್ಕೆ ಆಗಲ್ಲ. ವೆರಿ ವೆರಿ ಕ್ಯೂಟ್ ಬ್ಯಾಗ್ ಅಂಡ್ ತುಂಬಾನೇ ಇಷ್ಟಪಟ್ಟು ಸುಮಾರು ಸಲ ನಾನು ಕ್ಯಾರಿ ಮಾಡಿದೀನಿ ಯಾವ್ದರ ಪಾರ್ಟೀಸ್ಗೆ ಈ ತರ ಬ್ಯಾಗ್ನ. ಶಾರ್ಟ್ ಬ್ಯಾಗ್ ಅಲ್ಲಿ ಈ ತರದ್ದು ಕೂಡ ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಿ. ಇದು ಆಕ್ಚುಲಿ ಹ್ಯಾಂಡ್ ಮೇಡ್ ಬ್ಯಾಗ್ ಇದು, ನನಗೆ ಇದನ್ನ ಕೂಡ ನನ್ನ ಫ್ರೆಂಡ್ ಒಬ್ಳು ಗಿಫ್ಟ್ ಮಾಡಿದ್ದು. ಸೊ ತುಂಬಾನೇ ಚೆನ್ನಾಗಿದೆ ಬ್ಯಾಗ್, ಈ ತರ ಒಳಗಡೆ ಒಂದೇ ಒಂದು ಪೌಚ್ ಇದೆ, ಎಷ್ಟು ದಿವಸದಿಂದ ಇಟ್ಕೊಂಡಿದ್ದೀನಿ. ಅಂಡ್ ಇದು ನಮ್ಗೆ ಕಲರ್ ಕೂಡ ತುಂಬಾನೇ ಇಷ್ಟ. ಐ ಮೀನ್ ನಿಮ್ಗೆ ಇಲ್ಲಿ ಕಾಣಿಸ್ತಿದ್ಯಾ ಇದೆಲ್ಲ ಜೈಪುರಿ ವರ್ಕ್ ಅಂದ್ರೆ ಈ ಮಿರರ್ಸ್ ಆಗಿರ್ಬೋದು ಅಥವಾ ಎಂಬ್ರಾಯ್ಡ್ರಿ ವರ್ಕ್ ಆಗಿರ್ಬೋದು, ಆ ತರ ಬ್ಯಾಗ್ ತುಂಬಾ ಚಿಕ್ಕದಾಗಿದೆ. ಆಕ್ಚುಲಿ ಇದು ಕೂಡ ಶಾರ್ಟ್ ಬ್ಯಾಗ್, ಯಾವ್ದಾರ ಒಂದು ಕುರ್ತಾ ಎಲ್ಲ ಹಾಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇದ್ರೊಳಗೆ ತುಂಬಾ ಕಲರ್ಸ್ ಕೂಡ ಬರುತ್ತೆ ಅನ್ಸುತ್ತೆ, ಬ್ಲ್ಯಾಕ್ ರೆಡ್ ಗ್ರೀನ್ ಎಲ್ಲ. ನನಗೆ ಗ್ರೀನ್ ಪ್ರೆಸೆಂಟ್ ಮಾಡಿದ್ಲು ನನ್ನ ಫ್ರೆಂಡ್. ಅಂಡ್ ಇದು ಕೂಡ ಆಕ್ಚುಲಿ ಕಮ್ಮಿ ಏನಿಲ್ಲ, ಇದಕ್ಕೆ ಅವಳು ಅರೌಂಡ್ 650 to 700 ರುಪೀಸ್ ಕೊಟ್ಟಿದ್ಲು ಈ ಬ್ಯಾಗ್, ಯಾಕೆಂದ್ರೆ ಇದು ಹ್ಯಾಂಡ್ ಮೇಡ್ ಆಗಿರೋದ್ರಿಂದ. ಸೊ ನೆಕ್ಸ್ಟ್ ಕಮಿಂಗ್ ಟು ನಾರ್ಮಲ್ ಹ್ಯಾಂಡ್ ಬ್ಯಾಗ್ಸ್, ಇದನ್ನ ನಿಮ್ಗೆ ತೋರಿಸಿದೆ. ಅಂಡ್ ಇದನ್ನ ತುಂಬಾನೇ ರಫ್ ಯೂಸ್ ಮಾಡ್ತಾ ಇದ್ದೀನಿ ನಾನು, ಸ್ವಲ್ಪನೂ ಏನು ಹಾಳಾಗಿಲ್ಲ, ತುಂಬಾನೇ ಚೆನ್ನಾಗಿದೆ. ಸೊ ಇನ್ನೊಂದ್ಸಲ ನಾನು ಹೋದಾಗ ಇನ್ನೊಂದ್ ಸೆಟ್ ತಗೋಣ ಅಂತ ಪ್ಲಾನ್ ಕೂಡ ಮಾಡ್ತಾ ಇದ್ದೀನಿ. ಇದು ನಾರ್ಮಲ್ ಆಗಿ ಇರೋಂತ ಒಂದು ಹ್ಯಾಂಡ್ ಬ್ಯಾಗ್, ಬಟ್ಟೆನಲ್ಲಿ ಇರೋದು, ಸ್ಟೈಲಿಶ್ ಆಗಿ ಕೂಡ ಇದೆ. ಅಂಡ್ ತುಂಬಾ ವರ್ತ್ ನಾವು ಕೊಟ್ಟಿರೋ ದುಡ್ಡು, ಯಾಕಂದ್ರೆ ತುಂಬಾನೇ ರಫ್ ಯೂಸ್ ಮಾಡಿದೀನಿ ನಾನು ಈ ಒಂದು ಬ್ಯಾಗ್ನ. ಸೊ ನೆಕ್ಸ್ಟ್ ಇದು ಆಕ್ಚುಲಿ ನನ್ಗೆ ಯಾವುದೋ ಒಂದಕ್ಕೆ ಗಿಫ್ಟ್ ಬಂದಿದ್ದು ಈ ಬ್ಯಾಗ್, ತುಂಬಾನೇ ಚೆನ್ನಾಗಿದೆ ಈ ಬ್ಯಾಗ್ ಕೂಡ. ಇದು ಜೂಟ್ ಬ್ಯಾಗ್ ಅಂತೀವಲ್ಲ ಆ ತರದ್ದು, ತುಂಬಾನೇ ಇಷ್ಟ ನನಗೆ, ಯಾಕಂದ್ರೆ ಕಲರ್ ತುಂಬಾ ಚೆನ್ನಾಗಿದೆ. ಅಂಡ್ ಪಿಂಕ್ ಜೊತೆ ಗ್ರೀನ್ ಕಾಂಬಿನೇಷನ್, ಏನಾದ್ರೂ ಸುಮ್ಮನೆ ಕ್ಯಾರಿ ಮಾಡ್ತೀರಾ ಅಂದ್ರೆ ಟೋಟಿ ಬ್ಯಾಗ್ಸ್ ತರ ಈ ತರ ಒಂದು ಬ್ಯಾಗ್ನ ಕೂಡ ಇಟ್ಕೋಬಹುದು, ಸ್ಟೈಲಿಶ್ ಆಗಿ ಕೂಡ ಇರುತ್ತೆ. ಅಂಡ್ ಜೀನ್ಸ್ ಹಾಕೊಂಡಾಗ ಈ ತರ ಬ್ಯಾಗ್ ಗಳು ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ಇಲ್ಲಿ ಬರ್ತಿರೋದು ಗುಡ್ ವೈಬ್ಸ್ ಓನ್ಲಿ. ನೆಕ್ಸ್ಟ್ ಇದು ಆಕ್ಚುಲಿ ರೀಸೆಂಟ್, ಇವಾಗೆಲ್ಲ ಈ ತರ ಬ್ಯಾಗ್ ಗಳು ಸಿಗ್ತಾ ಇಲ್ಲ. ನಾನು ಆಕ್ಚುಲಿ ಕಾಲೇಜ್ ಅಲ್ಲಿ ಇದ್ದಾಗ ನಾನು ನನ್ನ ಫ್ರೆಂಡ್ ಒಂದೇ ತರದ್ದು ತಗೊಂಡಿದ್ವಿ. ಸಾರಿ, ಕಾಲೇಜ್ ಅಲ್ಲಿ ಇದ್ದಾಗಲ್ಲ, ಆಕ್ಚುಲಿ ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈ ತರ ನಾನು ನನ್ನ ಫ್ರೆಂಡ್ ಒಂದೇ ತರ ತಗೊಂಡಿದ್ವಿ. ಬಟ್ ಕಲರ್ ಬೇರೆ ಅವಳು ತಗೊಂಡಿದ್ದು. ಸೊ ಇದು ಮೇಲ್ ಫುಲ್ ಮಣಿ ಈ ತರ ಬ್ಯಾಗ್, ಕೆಳಗಡೆ ಈ ತರ ಜಾರ್ಜೆಟ್ ಬಟ್ಟೆನಲ್ಲಿ ಒಂದು ಬ್ಯಾಗ್ ತರ ಮಾಡಿದ್ದಾರೆ. ಎಷ್ಟು ತುಂಬಾ ಇಷ್ಟಪಟ್ಟು ಹಾಳು ಮಾಡ್ದಂಗೆ ಈ ಒಂದು ಬ್ಯಾಗ್ನ ಇಟ್ಕೊಂಡಿದ್ದೀನಿ. ಅಂಡ್ ನನಗೆ ತುಂಬಾ ಇಷ್ಟ ಆಗಿದ್ದ ಪಾರ್ಟ್ ಅಂದ್ರೆ ಈ ಬೀಚ್. ಈ ಬೀಚ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಯಾವ್ದಾರ ಒಂದು ಪಾರ್ಟಿಗಾಗಿರ್ಬೋದು ಅಥವಾ ಎಲ್ಲರೂ ಆಚೆ ಹೋಗ್ತೀರಾ ಅಂದಾಗ ಸ್ಟೈಲಿಶ್ ಆಗಿ ಕೂಡ ಕಾಣಿಸುತ್ತೆ ಈ ಬ್ಯಾಗ್. ಈ ಬ್ಯಾಗಿಗೆ ಅರೌಂಡ್ 400 ರುಪೀಸ್ ನಾವು ಕೊಟ್ಟಿದ್ವಿ. ಅವಳು ಮೆರೂನ್ ತೊಗೊಂಡಿದ್ದು, ನಾನು ವೈಟ್ ಅಂಡ್ ಬ್ಲ್ಯಾಕ್ ತೊಗೊಂಡಿದ್ದೆ. ಸೊ ಅಷ್ಟೇ ಡಿಫ್ರೆನ್ಸ್ ಇದ್ದು. ಸೊ ಹೇಗಿದೆ ಈ ಒಂದು ಬ್ಯಾಗ್? ಆದ್ಮೇಲೆ ನೆಕ್ಸ್ಟ್ ಇದು ಕೂಡ ಬ್ಯಾಗ್, ನಾರ್ಮಲ್ ಆಗಿ ಇರುವಂತ ಒಂದು ಹ್ಯಾಂಡ್ ಬ್ಯಾಗ್, ತುಂಬಾನೇ ದೊಡ್ಡದಾಗಿ ಕೂಡ ಇದೆ ಆಕ್ಚುಲಿ ಈ ಬ್ಯಾಗು. ಅಂಡ್ ಇದನ್ನ ಕೂಡ ಯಾವ್ದೋ ಶಾಪ್ ಅಲ್ಲಿ, ಜೈನಗರ್ಲಿ ಯಾವ್ದೋ ಒಂದು ಶಾಪ್ ಅಲ್ಲಿ ತಗೊಂಡಿದ್ದೆ. ಅಂಡ್ ಇದು ತುಂಬಾ ಆಗ್ಲೇ ತುಂಬಾ ವರ್ಷಗಳು ಕೂಡ ಆಯ್ತು, ಹಳೇದು ಕೂಡ ಆಗಿದೆ, ಬಟ್ ಏನು ಹಾಳಾಗಿಲ್ಲ ಅಂತ ಇದನ್ನ ಹಾಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಅರೌಂಡ್ 800 ರುಪೀಸ್ 1000 ರುಪೀಸ್ ಕೊಟ್ಟಿದ್ದೆ ಈ ಒಂದು ಬ್ಯಾಗ್ಗೆ ಕೂಡ. ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗ್ಸ್ ಇದು. ಮತ್ತೆ ಇದು ಗುಚ್ಚಿ ಕಂಪನಿ ಅವರ ಒಂದು ಹ್ಯಾಂಡ್ ಬ್ಯಾಗ್, ಆಕ್ಚುಲಿ ನನ್ನ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿದ್ದು. ಇದು ಈ ತರ ಬರುತ್ತೆ, ಆಕ್ಚುಲಿ ಸ್ವಲ್ಪ ಕೊಳೆ ಆಗೋದು, ಯಾಕಂದ್ರೆ ಯಾವ್ದೋ ಒಂದು ರೀಸೆಂಟ್ ಆಗಿ ಒಂದು ಫಂಕ್ಷನ್ಗೆ ಇದನ್ನ ಕ್ಯಾರಿ ಮಾಡಿದೆ.
ಸೊ ಏನೋ ಹಾರ್ಬಿಟ್ಟಿದೆ ಲೈಕ್ ಅರ್ಶನಾನೋ ಏನೋ ನನ್ಗೆ ಗೊತ್ತಿಲ್ಲ, ಇದು ಆ್ಯಕ್ಚುಲಿ ವರ್ಷದ್ರೆ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡಬೇಕು. ತುಂಬಾ ಚೆನ್ನಾಗಿದೆ ವೈಟ್ ಬ್ಯಾಗ್, ಒಂದೇ ಒಂದಿದ್ರ ಕಂಪಾರ್ಟ್ಮೆಂಟ್, ಜಿಪ್ ಎಲ್ಲ ಏನೂ ಇಲ್ಲ, ಈ ಥರ ಒಂದು ಬಟನ್ ಅಷ್ಟೇ. ಸೊ ಇದು ಕೂಡ ಗುಚ್ಚಿ ಕಂಪ್ನಿದು ಆ್ಯಂಡ್ ಇದು ಕೂಡ ಕಾಸ್ಟ್ಲಿಯರ್ ಬ್ಯಾಗ್, ನನಗೆ ಬೇರೆ ಕಡೆಯಿಂದ ಗಿಫ್ಟ್ ಬಂದಂತ ಒಂದು ಬ್ಯಾಗ್ ಇದು. ಈ ತರ ಇದೆ ಈ ಒಂದು ಬ್ಯಾಗ್, ನಂಗೆ ಈ ಬ್ಯಾಗ್ ಕೂಡ ತುಂಬಾ ಫೇವ್ರೆಟ್ ಬ್ಯಾಗ್ ಇದು. ಆ್ಯಂಡ್ ಇದು ಕೂಡ ಅರೌಂಡ್ ಏನಿಲ್ಲ ಅಂದ್ರೆ ಒಂದು 8,000-10,000 ಇದೆ ಈ ಬ್ಯಾಗ್ ಕಾಸ್ಟ್ ಕೂಡ. ಬಟ್ ನಂಗೆ ಕಾಸ್ಟ್ ಗೊತ್ತಿಲ್ಲ, ಯಾಕೆ ನನಗೆ ಇದು ಗಿಫ್ಟ್ ಆಗಿ ಬಂದಿತ್ತು. ಇದಾದ್ಮೇಲೆ ನೆಕ್ಸ್ಟ್ ಇದು ಕೂಡ ನನಗೆ ತುಂಬಾ ಇಷ್ಟ, ಬಟ್ ಇದೆಲ್ಲ ಡ್ರೆಸ್ಸಸ್ಗೂ ಮ್ಯಾಚ್ ಆಗಲ್ಲ. ಈ ತರ ಬ್ಯಾಗ್ಸ್ ರೆಡ್ ಕಲರ್ ಇರೋದ್ರಿಂದ ಯಾವ್ದಾರ ಒಂದು ಪಾರ್ಟಿಗೆ ಅಷ್ಟೇ ಈ ತರ ಬ್ಯಾಗ್ ಸೂಟ್ ಆಗೋದು. ಇಲ್ಲ ಎಲ್ಲಾದ್ರೂ ಔಟಿಂಗ್ ಹೋಗ್ತೀರಾ, ಯಾವ್ದಾರ ಟೂರ್ಗಿರ್ಬೋದಾಗ ಕ್ಯಾರಿ ಮಾಡೋಕ್ಕೆ ಸ್ಟೈಲ್ ಆಗಿ ಕೂಡ ಇರುತ್ತೆ. ಸೊ ಇದು ಈ ತರ ಬ್ಯಾಗ್ ನಿಂದ ಇದಕ್ಕೆ ಆಲ್ಮೋಸ್ಟ್ 500-600 rupees ಕೊಟ್ಟಿದ್ದೆ ಅಷ್ಟೇ ಈ ಬ್ಯಾಗ್ಗೆ. ಸೊ ಇಲ್ಲಿ ಚೆನ್ನಾಗಿದೆ ಬ್ಯಾಗ್, ಇದು ಬಟ್ಟೆ ತುಂಬಾ ಚೆನ್ನಾಗಿದೆ ಅಂದ್ರೆ ಇದು ರೆಗ್ಸನ್ ಬರುತ್ತಲ್ಲ ಆ ತರದ್ದು ಬಟ್ಟೆ. ಸೊ ಶೈನಿಂಗ್ ಮೆಟೀರಿಯಲ್, ಒಂದೇ ಒಂದು ಜಿಪ್ ಅಷ್ಟೇ ಇದ್ರೊಳಗೆ ಇರೋದು. ಒಂದು ಹ್ಯಾಂಡ್ ಬ್ಯಾಗ್ ಯೂಸ್ ಮಾಡೋದು ಅಂದ್ರೆ ಆಕ್ಚುಲಿ ಹ್ಯಾಂಡ್ ಬ್ಯಾಗ್ ಯಾವುದೋ ಈ ಜ್ಯುವೆಲರಿ ಶಾಪ್ಗಳಲ್ಲಿ ಕೊಡ್ತಾರಲ್ಲ ಆ ತರ ಒಂದು ಬ್ಯಾಗ್. ಇದೇನಕ್ಕೆ ಇಷ್ಟಪಟ್ಟು ಯೂಸ್ ಮಾಡ್ತೀನಿ ಅಂದರೆ ನಂಗೆ ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಲೈಕ್ ಒಂದು ಕಡೆ ಗೋಲ್ಡ್ ಶೈನಿಂಗ್ ಇದೆ, ಇನ್ನೊಂದು ಕಡೆ ಡಲ್ ಆಗಿದೆ. ಸೊ ಬ್ಯಾಗ್ ಒಂದೇ ಒಂದು ಕಲರ್ ಇದೆ, ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಒಂದು ಜಿಪ್ ಇದೆ ಅಷ್ಟೇ, ಬಟ್ ಇದು ಕ್ಯಾರಿ ಮಾಡೋಕೆ ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಹಾಗಾಗಿ ಇದನ್ನ ಇಟ್ಕೊಂಡಿದ್ದೀನಿ ನಾನು, ಬಿಸಾಕಿಲ್ಲ. ಹೇಗಿದೆ? ತುಂಬಾ ನಾರ್ಮಲ್ ಬ್ಯಾಗ್ ಇದು. ಸೊ ಇದಕ್ಕೆ ಆ್ಯಕ್ಚುಲಿ ಮಲ್ಲೇಶ್ವರಂ ನಾನು ಪರ್ಚೇಸ್ ಮಾಡಿದ್ದು, ಪರ್ಚೇಸ್ ಮಾಡೋ ಒಂದು ಐಡಿಯಾ ಇರಲಿಲ್ಲ. ಇದನ್ನು ಮಾರ್ತಿದ್ದವರು ಒಬ್ಬರು ಹ್ಯಾಂಡಿಕ್ಯಾಪ್, ಸೊ ಅವರು ತುಂಬಾ ಕಷ್ಟಪಡ್ತಾ ಇದ್ರು, ಪಾಪ ಬ್ಯಾಗ್ಗಳು ಯಾರು ತೊಗೊಂತಿರ್ಲಿಲ್ಲ. ಸೊ ಹಾಗಾಗಿ ನನಗೆ ಬ್ಯಾಗ್ ಆ್ಯಕ್ಚುಲಿ ಬೇಕಾಗಿರಲಿಲ್ಲ, ಆದ್ರೂ ಅವ್ರಿಗೆ ಏನಾರೋ ಒಂದು ಹೆಲ್ಪ್ ಆಗಲಿ ಅಂತ ಈ ಒಂದು ಬ್ಯಾಗ್ನ ತೊಗೊಂಬಂದೆ. ಆ್ಯಂಡ್ ಇದು ಕಲರ್ ಇಸ್ ಅಂದ್ರೆ ಟೂ ಗುಡ್, ಬಟ್ ಎಲ್ಲ ಡ್ರೆಸ್ಸಸ್ಗೂ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಅಂದರೆ ತುಂಬಾ ದೊಡ್ಡದಾಗಿ ಇದೆ ಆ್ಯಕ್ಚುಲಿ, ಇದು ದೊಡ್ಡದಾಗಿ ತುಂಬಾ ಹಿಡಿಸುತ್ತೆ. ಮೇಕಪ್ ಪ್ರಾಡಕ್ಟ್ಸ್ ಈ ಥರದ್ದೆಲ್ಲ ತುಂಬ ಕ್ಯಾರಿ ಮಾಡ್ತೀವಿ ಅಂದರೆ ಆರಾಮಾಗಿ ಈ ಥರ ಬ್ಯಾಗ್ಗಳಲ್ಲಿ ಇಟ್ಕೋಬೋದು. ಬಟ್ ಎನಿವೇಸ್ ಇದಕ್ಕೆ ಒಂದು 600 rupees ಏನೋ ಕೊಟ್ಟೆ ಅಷ್ಟೇ. ಇದು ರೋಡ್ ಸೈಡಲ್ಲಿ ಸುಮ್ಮನೆ ತೊಗೊಂಡಂಥ ಒಂದು ಬ್ಯಾಗ್. ಫಸ್ಟ್ ನನ್ನ ರೀಸೆಂಟ್ ಬ್ಯಾಗ್ ಇದು, ನಿಮ್ಗೆಲ್ಲರಿಗೂ ಗೊತ್ತು ಎಲ್ಲಿ ತೊಗೊಂಡಿದ್ದು ಅಂತ. ಹಸ್ಬೆಂಡ್ ಪರ್ಚೇಸ್ ಮಾಡಿದ್ದಲ್ಲ ನನಗೋಸ್ಕರ, ಆಗ ಪರ್ಚೇಸ್ ಕಲರ್ ಸೆಲೆಕ್ಟ್ ಮಾಡಿದಂಥ ಒಂದು ಬ್ಯಾಗ್ ಇದಂತು. ತುಂಬಾ ದೊಡ್ಡ ಬ್ಯಾಗ್ ಇದು, 3 zip ಇದೆ. ಎಲ್ಲಿ ತೊಗೊಂಡೋಗೋದು ಅಂತ ಆ್ಯಕ್ಚುಲಿ ಗೊತ್ತಿಲ್ಲ ನನಗೆ. ಇದು ನಾನು ಇನ್ನೂ ಒಂದು ಸಲನೂ ಕ್ಯಾರಿ ಮಾಡಿಲ್ಲ, ತುಂಬ ಹಿಡಿಸುತ್ತೆ ಇದರಲ್ಲಿ. ಬಟ್ ಅಷ್ಟೊಂದು ದೊಡ್ಡ ದೊಡ್ಡ ಬ್ಯಾಗ್ ಸ್ವಲ್ಪ ರೇರ್ ನಾನು ಕ್ಯಾರಿ ಮಾಡಿದ್ರೆ, ಡಫಲ್ ಬ್ಯಾಗ್ ಥರ ಇದೆ ಇದೆ ಆ್ಯಕ್ಚುಲಿ ನೋಡಿ, ತುಂಬಾ ದೊಡ್ಡದಾಗಿದೆ. ಬಟ್ ದಿಸ್ ಇಸ್ ಗುಡ್ ಆ್ಯಕ್ಚುಲಿ, ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ದಲ್ಲ ಅದಕ್ಕೆ ತುಂಬಾ ಚೆನ್ನಾಗಿದೆ ಕಲರ್ ಕೂಡ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕೆಲವು ಕ್ಲಚಸ್ ಪಾರ್ಟಿಗೆಲ್ಲ ತೊಗೊಂಡೋಗೋಕೆ, ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ನನ್ನ ಮದುವೆನಲ್ಲಿ ಗಿಫ್ಟ್ ಕೊಟ್ಟಿದ್ದು, ಇದು ಅಷ್ಟೇ ಹಾಗೆ ಇದು ಅಷ್ಟೇ. ಯಾಕೆಂದ್ರೆ ನಾನು ಈ ಥರದಕ್ಕೆಲ್ಲ ಯೂಶ್ವಲಿ ದುಡ್ಡು ಹಾಕಲ್ಲ, ಬಿಕಾಸ್ ನಾನು ಈ ಥರ ಕ್ಯಾರಿ ಮಾಡೋದು ತುಂಬಾ ರೇರ್, ನಂಗೆ ಒಂಥರ ಕಂಫರ್ಟಬಲ್ ಆಗಿರಲ್ಲ. ಲೈಕ್ ಸುಮ್ಮನೆ ಹೋಗ್ತೀವಿ ಅಂತ ಅಂದಾಗ ಮಾತ್ರ ಇದನ್ನ ಸ್ಟೈಲಾಗಿ ಹಿಂಗೆ ಇಟ್ಕೊಂಡು ಅಥವಾ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ತೀನಿ ಅಷ್ಟೇ, ಇಲ್ಲ ನನಗೆ ಇದು ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ಸಲ್ಲ. ಏಕೆಂದ್ರೆ ನಾವೆಲ್ಲ ಹೋದಾಗ ಆ್ಯಕ್ಚುಲಿ ಮದುವೆ ಮನೆ ಇಲ್ಲ ಯಾವ್ದಾರ ಹೋಟೆಲ್ಗೆ ಹೋಗ್ತೀವಿ ಅಂದಾಗ ಈ ಥರದ್ದು ಸುಮ್ಮನೆ ಕ್ಯಾರಿ ಮಾಡ್ತೀನಿ ಸ್ಟೈಲಾಗಿ ಇರುತ್ತೆ ಅಂತ. ಇಲ್ಲೇ ಯಾವ್ದಾರ ಮದುವೆಗೆಲ್ಲ ಇದನ್ನ ಇಟ್ಕೋಬೇಕು ಅಂದರೆ ನಾವು ಮತ್ತೆ ಅಲ್ಲಿ ರಿಸೆಪ್ಷನ್ ಊಟ ಗೀಟ ಮಾಡ್ಬೇಕಾದ್ರೆ ಮತ್ತೆ ಇದನ್ನು ಇನ್ಯಾರಿಗಾರ ಕೊಡಬೇಕು ಅಥವಾ ಇನ್ನೆಲ್ಲಾರ ಇರಬೇಕು. ಸೊ ಹಾಗಾಗಿ ನಾನು ಅಷ್ಟೊಂದು ಇದನ್ನೆಲ್ಲ ಪ್ರಿಫರ್ ಮಾಡಲ್ಲ. ಬಟ್ ಇದಕ್ಕೆ ಆ್ಯಕ್ಚುಲಿ ಒಂದು ಚೈನ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಥರ ಪಾರ್ಟಿಗೆ ತೊಗೊಂಡೋಗೋಕೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಐ ಲವ್ ದಿಸ್ ಕಲರ್ ಆಲ್ಸೋ, ತುಂಬ ಜಿಂಗಿ ಜಿಂಗಿಯಾಗೆಲ್ಲ ಇಲ್ಲ, ತುಂಬಾ ಸಿಂಪಲ್ ಆಗಿದೆ. ನನ್ನ ಫ್ರೆಂಡ್ ಕೊಟ್ಟಿದ್ದು ನನ್ನ ಮದುವೆನಲ್ಲಿ, ಸೊ ಇದು ಅಷ್ಟೇ ಸೇಮ್ ಕಾನ್ಸೆಪ್ಟ್ ನನ್ನ ಫ್ರೆಂಡ್ ಕೊಟ್ಟಿದ್ದು ಇದು ಕೂಡ ಮದುವೆನಲ್ಲಿ. ಸೊ ಎರಡನ್ನ ಸೇಫ್ ಆಗಿ ಇಟ್ಕೊಂಡಿದ್ದೀನಿ. ಸೊ ಲಾಸ್ಟ್ ಈ ಥರದ್ದು ಎಲ್ಲಾದರೂ ಸ್ವಲ್ಪ ಆಚೆ ಹೋಗ್ತೀರಾ ಇಲ್ಲ ಏನಾರ ಕ್ಯಾರಿ ಮಾಡಬೇಕು ಅಂತ ಇದ್ದಾಗ ಸ್ಟೈಲಿಶ್ ಆಗೂ ಇರಬೇಕು ಅಂತ ಈ ಥರ ಒಂದು ಎಫ್ ಗೇರ್ದು ಒಂದು ಬ್ಯಾಗ್ ಕೂಡ ಇಟ್ಕೊಂಡು ಸುಮಾರು ಹಿಡಿಸುತ್ತೆ. ಏನಾದರೂ ಲೈಕ್ ಬಾಕ್ಸ್ಗಳಾಗಿರ್ಬೋದು ಅಥವಾ ಏನಾರ ಸ್ನ್ಯಾಕ್ಸ್ ಆಗಿರ್ಬೋದು ಈ ಥರದ ಇಟ್ಕೊಳ್ಳೋಕೆ ಇದು ಒಂದು ಎಫ್ ಗೇರ್ದು ಬ್ಯಾಗ್ ಕೂಡ ಇಟ್ಕೊಂಡಿದ್ದೇನೆ. ಆ್ಯಂಡ್ ಈ ಬ್ಯಾಗು ಮತ್ತೆ ನಾನು US ತರ್ಸ್ಕೊಂಡಂಥ ಒಂದು ಬ್ಯಾಗ್ ಇದು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ, ಜೀನ್ಸ್ ಎಲ್ಲ ಹಾಕೊಂಡಾಗ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಹಿಂದೆ ಈ ಥರದ್ದು ಮಾಮೂಲಿ ಹ್ಯಾಂಗ್ ಮಾಡ್ಕೊಳ್ಳೋಕೆ ಕೂಡ ಕೊಟ್ಟಿದ್ದಾರೆ, ಇಲ್ಲ ಇದನ್ನು ಸೈಡಲ್ಲಿ ಕೂಡ ಹಿಂಗೆ ನೇತಾಕೋಬೋದು, ತುಂಬಾ ಉದ್ದ ಇದೆ. ಆ್ಯಂಡ್ ಇದ್ರಿಗೆ ತುಂಬಾ ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿ ನಾನು ಅದು ಇದು ಏನಾರ ತುರ್ಕೋಬೇಕು ಅಂದಾಗ ಈ ಥರ ಬ್ಯಾಗ್ನ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ತುಂಬಾ ಸ್ಟೈಲಿಶ್ ಆಗಿ ಕೂಡ ಇದೆ ಈ ಬ್ಯಾಗ್. ಸೊ ಅದೇ ಥರದ್ದು ಯಾವುದೋ ಒಂದು ಟ್ರಿಪ್ಗೆ ಹೋದಾಗ ಮತ್ತೆ ಈ ಥರ ಕೂಡ ಒಂದು ಬ್ಯಾಗ್ ಕೂಡ ಪರ್ಚೇಸ್ ಮಾಡಿದ್ದೆ, ಸ್ಟೈಲಾಗಿ ಇರುತ್ತೆ ಅಂತ. ಇದು ಆ್ಯಕ್ಚುಲಿ ನಾವು ಸಿರ್ಸಿಯಲ್ಲೆಲ್ಲ ಟ್ರಿಪ್ಗೆ ಹೋದಾಗ ತೊಗೊಂಡು ಬಂದಿದ್ದು ಅನಿಸುತ್ತೆ. ಇದು ಮೋಸ್ಟ್ಲಿ ಇಡಗುಂಜಿ ಅಲ್ಲೆಲ್ಲ ಹೋದಾಗ ಸುಮಾರು ಎಲ್ಲರೂ ಒಂದೊಂದರ ಬ್ಯಾಗ್ ತೊಗೊಂಡ್ವಿ ಅಂತ ನಾನು ಕೂಡ ಈ ಥರದ ಒಂದು ಬ್ಯಾಗ್ ತೊಗೊಂಡೆ. ಆ್ಯಂಡ್ ಇದು ಕೂಡ ಹಿಂದೆ ನೇತಾಕೊಳ್ಳೋಕ್ಕೆ ಸ್ಟೈಲಿಶ್ ಆಗಿ ಕೂಡ ಇರುತ್ತೆ. ಕಾಲೇಜ್ ಬ್ಯಾಗ್ಸ್ ಚಿಕ್ಕವ್ರ ಥರ ಕಾಣಿಸ್ಬೇಕು ಅಂದರೆ ಈ ಥರ ಕಾಲೇಜ್ ಬ್ಯಾಗ್ಸ್ ಇದನ್ನು ಕೂಡ ಇಟ್ಕೊಂಡಿದ್ದೀನಿ. ಆ್ಯಂಡ್ ನನಗೂ ಕೂಡ ಈ ಥರದ್ದು ಹ್ಯಾಂಡ್ಮೇಡ್ ತುಂಬಾ ಇಷ್ಟ ಆಗುತ್ತೆ.
ಹತ್ರ ಇಷ್ಟೇ ಇರೋದು. ಆ್ಯಂಡ್ ಈ ನಡುವೆ ನಾನು ಆ್ಯಕ್ಚುಲಿ ಈ ಥರ ಹ್ಯಾಂಡ್ ಬ್ಯಾಗ್ಸ್ಗೆಲ್ಲ ಅನ್ನೆಸೆಸರಿಯಾಗಿ ದುಡ್ಡು ವೇಸ್ಟ್ ಮಾಡ್ತಿಲ್ಲ, ಬಿಕಾಸ್ ನಾವು ಎಷ್ಟು ಮಟ್ಟಕ್ಕೆ ತೊಗೊಂಡೋಗ್ತೀವಿ ಅನ್ನೋ ನಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಇಷ್ಟೇ ಬ್ಯಾಗ್ಸ್ ಅದಕ್ಕೆ ನಾನು ನನ್ನ ಹತ್ರ ಇಟ್ಕೊಂಡಿರೋದು. ಬೈ ಚಾನ್ಸ್ ಏನೇನಾದ್ರು ತೊಗೊಂಡ್ರೆ ಖಂಡಿತ ನಿಮಗೂ ಕೂಡ ತೋರಿಸ್ತೀನಿ. ಇಷ್ಟೇ ಚಿಕ್ಕ ಚಿಕ್ಕದು ವಾಲೆಟ್ಸ್ ಕೂಡ ಇಟ್ಕೊಂಡಿದ್ದೀನಿ. ನಾರ್ಮಲ್ ಪರ್ಸ್ ಎಲ್ಲ ಹತ್ರ ಹೋದಾಗ ದುಡ್ಡು ಗಿಡ್ಡು ಎಲ್ಲ ಇಟ್ಕೊಳ್ತೀವಿ, ಬಟ್ ಅದನ್ನು ನಾನು ನಿಮಗೇನು ತೋರ್ಸೋಕ್ಕೆ ಹೋಗಲ್ಲ. ಚಿಕ್ಕ ಚಿಕ್ಕದು ಇಟ್ಕೊಂಡಿದ್ದೀನಿ ಅಷ್ಟೇ. ಈ ಥರ ಸ್ಲಿಂಗ್ ಬ್ಯಾಗ್ ಒಳಗೆ ಈಸಿಯಾಗಿ ಹೋಗುವಂಥದ್ದು ಕೆಲವು ಚಿಕ್ಕ ಚಿಕ್ಕ ಪರ್ಸಸ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇಷ್ಟು ನನ್ನ ಬ್ಯಾಗ್ಸ್ ಕಲೆಕ್ಷನ್. ಆದರೂ ಇಷ್ಟೇ ಅಂತಲೇ ಸುಮಾರು ಒಂದು 20-25 ಬ್ಯಾಗ್ಸ್ ಆಲ್ಮೋಸ್ಟ್ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಸದ್ಯಕ್ಕೆ ಯಾವುದನ್ನು ತೊಗೊಳ್ಳೋ ಪ್ಲ್ಯಾನ್ನಲ್ಲಿ ನಾನು ಇಲ್ಲ. ಸೊ ಬಟ್ ಬೇರೆ ಕಡೆ ಹೋದಾಗ ಒಂದು ಊರಿಗೆ ಹೋದಾಗ ಊರು ನಾಪಕಾರ್ಥಕ್ಕೋಸ್ಕರ ತೊಗೊಂಡು ಬಂದಿರ್ತೀವಿ. ಇದರಲ್ಲ ಸುಮಾರು ಮೆಮೊರೀಸ್ ಇರುತ್ತೆ ಕೆಲವು ಬ್ಯಾಗ್ಸ್ ಹಿಂದೆ. ಸೊ ಹಾಗಾಗಿ ಬ್ಯಾಗ್ಗಳನ್ನ ಈಸಿಯಾಗಿ ನಾನು ಆದಷ್ಟು ಬೇಗ ಬಿಸಾಕೋಕ್ಕೆಲ್ಲ ಹೋಗಲ್ಲ. ಆ್ಯಂಡ್ ಬರ್ಡೇ ಗಿಫ್ಟ್ಗಳು ಕೊಟ್ಟಿರೋದು ಇದೆಲ್ಲ ಒಂದು ಮೆಮೊರೀಸ್ ಆ್ಯಂಡ್ ಒಂದು ಮೊಮೆಂಟಲ್ಲಿ ಕೊಟ್ಟಿರ್ತಾರಲ್ವ. ಸೊ ಅದು ಹಾಗೆ ಇಟ್ಕೊಂಡಿರ್ತೀನಿ ತುಂಬ ಸೇಫಾಗಿ. ಇದು ನನ್ನ ಒಂದು ಅಭ್ಯಾಸ, ಯಾವುದೇ ಒಂದು ತುಂಬ ಬೇಗ ಬಿಸಾಕಲ್ಲ ನಾನು. ಸೊ ಎಸ್, ಇಷ್ಟು ನನ್ನ ಬ್ಯಾಗ್ಸ್ ಕಲೆಕ್ಷನ್ಸ್. ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ನನಗೂ ಕೂಡ ಹೇಳಿ. ಆ್ಯಂಡ್ ಇನ್ಯಾವ್ದಾರ ನನ್ನ ಕಲೆಕ್ಷನ್ಗೆ ಆ್ಯಡ್ ಮಾಡ್ಕೋಬೋದು ಅಂತ ಇದ್ರೆ ಅದನ್ನು ಕೂಡ ಹೇಳಿರಿ. ಬೈ ಚಾನ್ಸ್ ಬೇಕು ಅಂತ ಅನಿಸಿದ್ರೆ ನೀವು ಹೇಳಿದಾಗ ಅದನ್ನು ಕೂಡ ಪರ್ಚೇಸ್ ಮಾಡ್ತೀನಿ. ಸೊ ವೆರಿ ಸಿಂಪಲ್ ವಿಡಿಯೋ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬೈ.